ಈ ಕಾರ್ಯಕ್ರಮಕ್ಕಿಂತ ಮುಂಚೆ ನಮ್ಮ ಪರ್ವಿನ್ ಬೇಗಂ ಸ್ಮೃತಿ ಟ್ರಸ್ಟ್ನ ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕಾಗಿ ನಮ್ಮ ಮಧ್ಯೆ ಆಗಮಿಸಿರುವಂತಹ ಹಿರಿಯರಾದಂತಹ ಚಂದ್ರಶೇಖರ್ ಕಂಬಾರ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತು ಪಂಡಿತ್ ರವೀಂದ್ರ ಯಾವಗಲ್ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತು ಚಂದ್ರು ಸರ್, ದಯವಿಟ್ಟು ನೀವು ಬರಬೇಕು ವೇದಿಕೆ ಮೇಲೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಈ ಸ್ಮರಣ ಸಂಚಿಕೆ ಪರ್ವಿನ್ ಬೇಗಂ ಸ್ಮೃತಿ ಟ್ರಸ್ಟ್ 3 ವರ್ಷಗಳ ಕಾಲ ನಡೆಸಿದಂತಹ ಎಲ್ಲ ಕಾರ್ಯಕ್ರಮಗಳ ವಿವರಗಳನ್ನು ಒಳಗೊಂಡಿದೆ. ಮತ್ತು ಈ ಬಾರಿಯ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ, ಕಲಾವಿದರ ಕಿರು ಪರಿಚಯಗಳು ಇವೆಲ್ಲವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಈ ಒಂದು ಸ್ಮರಣ ಸಂಚಿಕೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಇದೀಗ ಈ ದಿನದ ಕೊನೆಯ ಕಾರ್ಯಕ್ರಮ ಪಂಡಿತ್ ರಾಜೀವ್ ತಾರನಾಥ್ ಅವರ ಸರೋದ್ ವಾದನ. ಇವರ ಬಗ್ಗೆ ಕಿರುಪರಿಚಯ ಕೊಡಬೇಕು ಅಂದರೆ ಸಾಧ್ಯ ಆಗಲಿಕ್ಕಿಲ್ಲ. ರಾಜ್ಯೇವ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವಂತಹ ವಾಕ್ಯಕ್ಕೆ ಸಮಾನಾಂತರವಾದಂತಹ ವ್ಯಕ್ತಿ ಪಂಡಿತ್ ರಾಜೀವ್ ತಾರನಾಥ್ ಅವರು. ಅದು ಸಂಗೀತದ ಕ್ಷೇತ್ರ ಆಗಿರಬಹುದು, ಸಾಹಿತ್ಯದ ಕ್ಷೇತ್ರ ಆಗಿರಬಹುದು, ಭಾಷಾ ವಿವಿಧ ಭಾಷಾ ಕ್ಷೇತ್ರಗಳಾಗಿರಬಹುದು, ಎಲ್ಲದರಲ್ಲಿಯೂ ಅತ್ಯಂತ ಪಾಂಡಿತ್ಯಪೂರ್ಣ ವ್ಯಕ್ತಿ. ನಮ್ಮ ದೇಶ ಕಂಡಂತಹ ಅತ್ಯದ್ಭುತ ಸರೋದ್ವಾದಕ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಸಾಬ್ ಅವರ ನೇರ ಶಿಷ್ಯರು. ಅಲ್ಲದೆ ತಮ್ಮ ಸಂಗೀತದ ಕೆಲವಷ್ಟು ಕಲಿಕೆಗಳನ್ನು ವಿದುಷಿ ಅನ್ನಪೂರ್ಣ ದೇವಿ, ಪಂಡಿತ್ ರವಿಶಂಕರ್ ಜಿ ಅವರಿಂದಲೂ ಕೂಡ ಪಡೆದಿರುವಂಥವರು. ಸರೋದ್ವಾದ್ಯವನ್ನು ಜೀವನ ಪೂರ್ತಿ ಅಪ್ಪಿಕೊಂಡು ಅದರ ಜೊತೆ ಜೊತೆಯಾಗಿಯೇ ತಮ್ಮ ಜೀವನವನ್ನು ಸವೆಸಿರುವಂತಹ ವ್ಯಕ್ತಿ ಪಂಡಿತ್ ರಾಜೀವ್ ತಾರನಾಥ್ ಅವರು. ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಭಾರತದ ಹೆಮ್ಮೆ. ಇಂತಹ ಕಲಾವಿದರು ಇವತ್ತು ಪರ್ವಿನ್ ಬೇಗಂ ಸ್ಮೃತಿ ಟ್ರಸ್ಟ್ನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಇವರಿಗೆ ಸಂದಂತಹ ಪ್ರಶಸ್ತಿಗಳು ಆಗಿರಬಹುದು, ಅವರು ಕಾರ್ಯಕ್ರಮಗಳು ಕೊಟ್ಟಿರುವಂತಹ ವೇದಿಕೆಗಳಾಗಿರಬಹುದು, ಅವುಗಳನ್ನು ಹೇಳೋದರಲ್ಲಿ ಬಹುಶಃ ನಾವು ಸೋತು ಹೋಗ್ತೀವಿ. ಯಾಕಂದರೆ ಅಷ್ಟೊಂದು ಪ್ರಶಸ್ತಿಗಳಾಗಿರಬಹುದು, ಅಷ್ಟೊಂದು ವೇದಿಕೆಗಳನ್ನು ಅವರು ಅಲಂಕರಿಸುವುದಾಗಿರಬಹುದು, ಮತ್ತು ಎಷ್ಟೋ ನಮ್ಮ ದೇಶದ ಮಹಾನ್ ಕಲಾವಿದರು ಅವರೊಂದಿಗೆ ಸಾಥ್ ಮಾಡಿರುವಂಥದ್ದಿರಬಹುದು. ಇವೆಲ್ಲವೂ ಕೂಡ ನಮ್ಮ ಹೆಮ್ಮೆ, ನಮ್ಮ ಸಂತೋಷ. ಇವೆಲ್ಲವನ್ನು ಇವತ್ತು ನಮಗೆ ಕಟ್ಟಿಕೊಳ್ಳಿದ್ದಾರೆ ಪಂಡಿತ್ ರಾಜೀವ್ ತಾರನಾಥ್ ಅವರು. ಅವರನ್ನು ಪರ್ವಿನ್ ಬೇಗಂ ಸ್ಮೃತಿ ಟ್ರಸ್ಟ್ನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತೊಮ್ಮೆ ಆದರದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅವರೊಂದಿಗೆ ಸಾಥ್ ನೀಡಲಿದ್ದಾರೆ ನಮ್ಮ ನಾಡಿನ ಅತ್ಯಂತ ಅದ್ಭುತ ತಬಲಾ ವಾದಕ ಪಂಡಿತ್ ಉದಯ ರಾಜ್ ಕರ್ಪೂರ್ ಅವರು. ವಿದ್ವಾನ್ ಟಿ ಗಂಗಾಧರ್, ಪಂಡಿತ್ ರವೀಂದ್ರ ಯಾವಗಲ್ ಮತ್ತು ತಾಲಯೋಗಿ ಸುರೇಶ್ ತಲ್ವಾಲ್ಕರ್ ಅವರ ಶಿಷ್ಯರು. ಅಲ್ಲದೆ ನಮ್ಮ ನಾಡಿನ ಎಲ್ಲ ಅದ್ಭುತ ಕಲಾವಿದರು, ಗಾಯಕರಾಗಿರಬಹುದು, ವಾದಕರಾಗಿರಬಹುದು, ಎಲ್ಲರೊಂದಿಗೂ ಸಾಥ್ ಸಂಗತಿ ನೀಡಿರುವಂಥ ಕಲಾವಿದ. ತಬಲಾ ಪ್ರಪಂಚದಲ್ಲಿ ಇಂಟಲೆಕ್ಚುವಲ್ಸ್ ಅಂತ ಯಾರಿದ್ದಾರೆ ಅವರು ಅತ್ಯಂತ ಮಾನ್ಯ ಮಾಡುವಂತಹ ಕಲಾವಿದ ಉದಯ ರಾಜ್ ಕರ್ಪೂರ್ ಅವರು. ಇದೀಗ ಪಂಡಿತ್ ರಾಜೀವ್ ತಾರನಾಥ್ ಅವರ ಸರೋದ್ ವಾದನ. ನಾಳಿನ ಕಾರ್ಯಕ್ರಮದ ಬಗ್ಗೆ ಕೆಲವಷ್ಟು ವಿವರಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ನಾಳೆ ತಬ್ಲಾ ಯುಗಳವಾದನ ಉಸ್ತಾದ್ ರಶೀದ್ ಮುಸ್ತಫಾ ಮತ್ತು ಶ್ರೀ ಶರೀಕ್ ಮುಸ್ತಫಾ ತಿರಖ್ವಾ ಅವರ ತಬ್ಲಾ ಯುಗಳವಾದನ ಇದೆ. ನಂತರ ಸರ್ಫರಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಮತ್ತು ಕೊನೆಯಲ್ಲಿ
ಫಯಾಜ್ ಖಾನ್ ಅವರ ಗಾಯನ ಈ ಕಾರ್ಯಕ್ರಮಕ್ಕೆ ನಾಳಿನ ಕಾರ್ಯಕ್ರಮ ಇದೆ. ದಯವಿಟ್ಟು ಇವತ್ತು ಯಾವ ಸಂಖ್ಯೆಯಲ್ಲಿ ಬಂದಿದ್ದೀರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳಿನ ಕಾರ್ಯಕ್ರಮಕ್ಕೆ ಬನ್ನಿ. ಅಲ್ಲದೆ ಇನ್ನೊಂದು ಸಣ್ಣ ಸೂಚನೆ, ನಮ್ಮ ಈ ಕಾರ್ಯಕ್ರಮಗಳು live.shale.com ಈ ವೆಬ್ಸೈಟ್ನಲ್ಲಿ ನೇರ ಈ ಕಾರ್ಯಕ್ರಮಗಳು ಹೇಗೆ ನಡೀತಾ ಇರುತ್ತೋ ಆ ಸಮಯದಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಬಹುಶಃ ನಿಮ್ಮ ಮಿತ್ರರು ಅಥವಾ ಬಂಧುಗಳು ಬೇರೆ ಊರಿನಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಬೇರೆ ದೇಶದಲ್ಲಿದ್ದರೆ ಅವರಿಗೆ ಮಾಹಿತಿ ಕೊಡಬಹುದು ನೀವು, ಅವರು ನೇರವಾಗಿ ಈ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಬಹುದು. ಕಲಾವಿದರನ್ನು ಸನ್ಮಾನಿಸಲಿಕ್ಕಾಗಿ ಶ್ರೀ ವಿಶ್ವನಾಥ್ ಪ್ರಸಾದ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ರಿದಮ್ಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನು, ಸಂಗೀತ ಕಲಿಕೆಯ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಅವರು ವೇದಿಕೆಗೆ ಬಂದು ಕಲಾವಿದರನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊತೀನಿ. ಪ್ರಮುಖವಾಗಿ ಇನ್ನೊಂದು ವಿಚಾರ ಹೇಳೋದು ಮರೆತೆ, ಇವತ್ತು ಪಂಡಿತ್ ರಾಜೀವ್ ತರನಾಥ್ ಜಿಯವರೊಂದಿಗೆ ಅವರ ಶಿಷ್ಯ ಫರಾಜ್ ಖಾನ್ ತಾನ್ಪುರದಲ್ಲಿ ಸಾಥ್ ನೀಡಲಿದ್ದಾರೆ. ಈ ಸಂಗೀತ ಎಷ್ಟು ಮಂದಿ ಇಲ್ಲಿ ಈ ಊರಲ್ಲಿ ಕೇಳಲಿಕ್ಕೆ ಇನ್ನೂ ಇದ್ದಾರಂತವ್ರು ಭಾಳ ಸಂತೋಷ ಆಯ್ತು. ಇದು ಬೆಳಗಾವಿ ಮುಂಜಾನೆ ಯಾವುದೋ ಒಂದು ಸ್ಟೇಷನ್ ಹಾಕ್ತಿರ್ತೀನಿ, ಅಲ್ಲಿ ಕರೀನಾ ಕಪೂರ್ ಡಾನ್ಸ್ ಮಾಡ್ತಿರ್ತಾಳೆ. ಈ ಅಂದ್ರೆ ಆಕೆ ಹಾಡೋದು ಫಾಸ್ಟ್ ದೃತ್ ಯಾವುದೋ ನಡೆದಿರ್ತದೆ ಕ್ಯಾರ್ವಾ ಟೈಪು, ಆದರೆ ಒಳ್ಳೆ ಭೈರವಿ ಅದು. ಒಂದು ಹಾಡ ಅದನ್ನು ಮಂದಿ ಒಪ್ತಾರೆ, ಅದನ್ನ ಇನ್ನೂ ಕೇಳ್ತಾರಂತ ಅನ್ನೋದು ದೇವ್ರ ದಯ. ದೇವ್ರ ದಯ ಇನ್ನೂ ನಮ್ಮ ಮೇಲೆ ಐತೆ. ಆಯಿತು, ಇಲ್ಲಿ ಫಯ್ಯಾಸ್ ಖಾನ್ ಕೂತಾರೆ, ಅವರು ಈತ ಇದು ಕೇಳ್ರಿ ಎಲ್ಲರೂ ಕೇಳಿ. ಇವ್ನು ನನ್ನ ಮಗ ಎದ್ದಂಗಮ್ಮ, ಆತ ನನ್ನ ಬಾಬಾ ಅಂತಾನೆ. ನಾನು ಇದೇ ಬೇಟ ಅಂತಂತೀನಿ, ಒಮ್ಮೊಮ್ಮೆ ಬೈತೀನಿ, ಇನ್ನೂ ಹೊಡೆದಿಲ್ಲ ನೋಡೋಣ ದೇವ್ರದ್ದು. ನಾನು ಈ ಒಂದು ವರ್ಷದ ತೆಳಗೆ ಇಲ್ಲೇ ಹಿಂಗೆ ಕೂತಿದ್ದ, ಅಂದರೆ ಆವಾಗ ವೀಲ್ ಚೇರ್ ಮೇಲೆ ಕೂತಿದ್ದ, ಅವನ ಮೈಯೆಲ್ಲ ಮುರಿದೋಗಿತ್ತು. ಹಾಗೆ ಮತ್ತು ನಮ್ಮನ್ನು ಕರೆಸಿದ್ರು, ತಂದೆನ ಬಿಟ್ಟು ಇನ್ನು ಯಾರನ್ನು ಕರೆಸ, ಬಾಬಾನ ಬಿಟ್ಟು ಯಾರನ್ನು ಕರೆಸ, ನಮ್ಮನ್ನು ಕರೆಸಿದ್ರು. ಆಗ ನಾನು ಅವ ಇಲ್ಲಿ ಕೂಡಬೇಕು, ನಾನು ಅಲ್ಲಿ ಕೂಡಬೇಕಂತ ಹೇಳಲಿಲ್ಲ. ನಾನು ವೀಲ್ ಚೇರ್ ಮೇಲೆ ನಾನು ಇನ್ನೂ ಕೂಡಲಿಕ್ಕೆ ತಯಾರಿಲ್ಲ. ಇವತ್ತು ಆ ಒಂದು ನನ್ನ ಆಶಾ ಪೂರ್ತಿ ಆಯಿತು. ನಾಳೆ ಇತ್ತಂದು ಪ್ರೋಗ್ರಾಮ್ ಆಗ್ತದೆ ಮೇಲದ್ರಾಗೆ. ದೊಡ್ಡ ಮಾತೇನಪ್ಪ ಅಂತಂದರೆ ಕಂಬಾರ ಕೇಳಿ, ಇಲ್ಲಿ ನಮ್ಮ ಹಿಂದೂಸ್ತಾನಿ ಸಂಗೀತಗಾರರು ಕಾಕೋಟಿ ಗಟ್ಟಿ, ಈ ಉದಯರಾಜ್ ಕರ್ಪೂರ್ ಮತ್ತಿದ್ದರು ಎಲ್ಲ ಸೇರಿ, ನಾನು ಅದರಾಗ ನಂದೊಂದು ಸಣ್ಣದೊಂದು ಭಾಗ ಇತ್ತು. ಈ ಊರಾಗಿರಲಿಲ್ಲ ಅವಾಗ, ನಾನು ಈ ದೇಶದಾಗಿರಲಿಲ್ಲ. ಬೇರೆ ಎಲ್ಲೋ ಇತ್ತು, ಇದು ಖಬರ್ ಬಂತು, ಅಲ್ಲಿಂದ ಏನು ಮಾಡಬೇಕು ಮಾಡಿದೆ. ನಾವೆಲ್ಲ ಅಲ್ಲಿ ಒಟ್ಟು ಸೇರಿದ್ದೀವಿ ಅದಕ್ಕೆ ಈತನಿಗಾಗಿ. ಈ ನಮ್ಮ ಕರ್ನಾಟಕದೊಳಗೆ ಸಂಗೀತಗಾರರು ಒಬ್ರನ್ನೊಬ್ರನ್ನ ಬೈಯೋದು ಬಹಳ ಅದು ಫೇಮಸ್ ಅದು. ಏ ಅವಾಗೇನು ಗೊತ್ತದಂತ ಹೇಳಿ ಇಂಥ ಮಾತು ಮೊಟ್ಟ ಮೊದಲು ಮಾತಾಡ್ತೇವೆ ನಾವು. ಯಾರ್ದಾರು ಇನ್ನೊಬ್ಬರು ಮಾತು ತೆಗೀರಿ, ಏ ಅವಾಗೇನು ಗೊತ್ತಾವ ಸಂಗೀತ ಏನು ಹೆಂಗಂತೇವೆ ನಾವು. ಅಂಥ ಮಾತನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದಾಗಿ
ನಮ್ಮಿಂದೆಲ್ಲ ಯಥಾಶಕ್ತಿ ಆತಗೆ ಸಹಾಯ ಮಾಡಿ. ಅದರಿಂದ ಆತಗೆ ಸ್ವಲ್ಪ ಸಹಾಯ ಆಯಿತು. ಇದು ನಮ್ಮ ಸಂಗೀತಗಾರರಿಗೆ ಮೊಟ್ಟ ಮೊದಲಿನ ಕ್ಲಾಪ್ಸ್ ಹಾಕ್ರಿ. ಎರಡನೇ ಕ್ಲಾಪ್ಸು ಈ ಫಯ್ಯಾದ್ ಖಾನ್ ಎರಡನೇ ಜೀವ ತೊಗೊಂಡು ಬಂದ, ನಾವು ಮತ್ತೆ ಬದುಕು ಬಂದ. ಇದು ನಮಗೂ ಆತಗೂ ನಮ್ಮೆಲ್ಲರಿಗೆ ಬಹಳ ಮುಖ್ಯ ಮಾತು. ನಿಮ್ಮ ನಿಮ್ಮ ದೇವರಿಗೆ ನೀವು ನಾಳೆ ನಮಸ್ಕಾರ ಮಾಡೋ ಮುಂದೆ ಇದನ್ನು ನೆನೆಸ್ಕೊಳ್ರಿ. ಗುಡಿಗೆ ಹೋಗ್ತಿರಲ್ಲ, ನಮಾಜ್ ಓದ್ಲಿಕ್ಕೆ ಹೋಗ್ತಿರಲ್ಲ, ಈಗ ಅರ್ಜಿಗೆ ಹೋಗ್ತಿರಲ್ಲ, ಈ ಮಾತು ಎಂಥ ವಿಷಯ ನಡೆದು ಹೋಯಿತು. ಈ ಕೆಟ್ಟ ದಿನಗಳು, ಈ ಡಿಮಾನಿಟೈಸೇಷನ್ ದಿನಗಳಲ್ಲಿಯೂ ಇಂಥವು ನಡೀತಾವೆ ನೋಡ್ರಿ. ಒಳ್ಳೆಯವು ಒಳ್ಳೆ ಸಂಗತಿಗಳು ನಡೆದು ಹೋಗ್ತಾವಲ್ಲ ಈ ನಮ್ಮ ಕರ್ನಾಟಕದೊಳಗೆ. ಇದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ, ಬಹಳ ಹೆಮ್ಮೆ. ಈಗಾಗಲೇ ಲೇಟ್ ಆಗ್ಯದ, ನಿಮಗೆಲ್ಲ ಹಸಿವು ಆಗ್ಯದ, ನನಗೂ ಆಗ್ಯದ. ಒಂಬತ್ತಾಗಿಬಿಟ್ಟದ, ಒಂಬತ್ತು ಹೊಡೆದು ಬಿಟ್ಟದ ಮೇಲೆ ನಾನು ಮಾತೇನು ಅಲ್ಲ, ಮಾತು ಬಿಡಿಸ್ತೇನೆ, ಬೆಳೆಸೋದಿಲ್ಲ, ಸಾಕು. ಸಂಗೀತದ ಹಸಿವು ನನಗೆ ಬತ್ತು ನೋಡ್ರಿ. ಹುಳಿ ಅನ್ನ ಸಾರನ್ನು, ಮೈಸೂರು ಸಾರು ಇವೆಲ್ಲ ಆದಮೇಲೆ ಬೆಳಗಿನ ವೀಣೆ ಕೇಳೋದು ಆಯಿತು. ಮೊಟ್ಟ ಮೊದಲು ರಾಗ ಅದು ಎಂದೂ ಬಾರಿಸಿಲ್ಲ, ಅದರಾಗ ತಪ್ಪಾದ್ರೆ ಆಗ್ಬೋದು ಅಂದ್ರೆ ಆ ರಾಗ ನಿಮಗೂ ಗೊತ್ತಿಲ್ಲ, ನನಗೆ ಆ ರಾಗ ಗೊತ್ತದೆ ಅಂದರೆ ಇದನ್ನು ನುಡಿಸಿಲ್ಲ ನಾನು. ಮದನ ಮಂಜುರಿ ಅಂತ ಹೆಸರಿಟ್ಟಿದ್ದರು ಅದಕ್ಕೆ ನಮ್ಮ ಗುರುಗಳು ಉಸ್ತಾದ್ ಅಲಿ ಅಕ್ಬರ್ ಖಾನ್. ಅವ್ರಿಗೆ ಎಷ್ಟೋ ಸೋದರತ್ತೆಯರಿದ್ದರು, ಅದರಾಗ ಒಬ್ಬಾಕಿ ಹೆಸರು ಮದನ ಮಂಜರಿ, ಆಕೆ ಹೆಸರು ಅದಕ್ಕೆ ಇಟ್ಟಿದ್ದರು ಅವರು. ಏನಪ್ಪ ಮುಸಲ್ಮಾನ್ರೇ ಅಲ್ಲ, ಅಲ್ಲಿ ಬಾಂಗ್ಲಾದೇಶದಾಗ ಹಂಗಿಲ್ಲದು, ಒಬ್ಬರ ಹೆಸರು ಇನ್ನೊಬ್ರು ಇಟ್ಕೊಳ್ತಾರೆ, ಒಬ್ಬರು ಗುಡಿಗೆ ಇನ್ನೊಬ್ರು ಹೋಗ್ತಾರೆ, ಅದು ಬೇರೆ, ಅದು ಬೇರೆ. ಯಾ ಹೇಗೆ ನಾವು ಇರಬೇಕು ಅಲ್ಲಿ ನಮಗೆ ಮಾದರಿ, ಅದು ಮಾದರಿ. ಮದನ ಮಂಜರಿ ಅಂತ ಆಕೆ ಹೆಸರು, ಆಕೆ ಹೆಸರು ಅವ್ರು ತಗೊಂಡು ಈ ರಾಗಕ್ಕೆ ಮದನ ಮಂಜರಿ. ಚೂರು ಆಲಾಪ ಆಮೇಲೆ ಎಲ್ಲ ಮಧ್ಯಲಯ ಅಂತಾರೆ ನೋಡ್ರಿ. ಆ ಮಧ್ಯಲಯ ಅನ್ನೋದು ಏನು ನನಗೆ ಗೊತ್ತಿಲ್ಲ, ವಿಳಂಬಿತ ಅಂತಾರೆ ಅದು ಗೊತ್ತದ ನನಗೆ, ಧೃತ್ ಅಂತಾರೆ ಅದು ಗೊತ್ತದ. ಇದು ಧೃತ್ ಅಂತ ಹೇಳಿ ಇದು ಏನು ಮಧ್ಯಲಯ ಆಗಲಿ ನಡೀರಿ. ಆ ಮಧ್ಯಲಯದೊಳಗೆ ನಾನು ಇವತ್ತು ನಿಮ್ಮ ಮೊದಲು ಪ್ರಸ್ತುತ ಮಾಡ್ತೇನೆ. ಮದನ ಮಂಜರಿ, ಮದನ ಮಂಜರಿ ಆಲಾ, ಆಮೇಲೆ ಒಂದು ಮಧ್ಯಲಯದ ಗತ್ತು ಮಧ್ಯ ವಿಳಂಬಿತ ಅಂತ ಹೇಳೋಣ, ಆಮೇಲೆ ಒಂದು ಮಧ್ಯ ಧೃತ ಆಗ್ತದೆ, ಮಧ್ಯ ಧೃತ ಈ ಲಯ. ತೀನ್ ತಾಲದೊಳಗೆ ನಾನು ಅದು ನಾವು ಬಾರಿಸ್ತೀವಿ ಅಂತಂತೀವಿ, ನೀವು ನುಡಿಸ್ತೀವಿ ಅಂತಂತೀವಿ, ಅದು ನುಡಿಸೋ ಪ್ರಯತ್ನ ಮಾಡ್ತೇನೆ. ಇವರಿಲ್ಲಿ ಹುಲಿ ಕೂತ ಹಂಗೆ ಕೂತಾರೆ ನೋಡ್ರಿ, ಇವೆಲ್ಲ ಡೇಂಜರ್ ಇರ್ತವೆ, ಮ್ಯಾನ್ ಈಟರು ಇದ್ದೇ ಇರ್ತವೆ. ಇತ್ತೀಚೆಗೆ ಕೆನೆತ್ ಆ್ಯಂಡ್ರಸನ್ ಬಹಳ ಓದ್ಲಿಕ್ಕೆ ಹತ್ತಿದ್ದಿಲ್ಲ ಅವ, ಇಂಥ ದಪ್ಪ ಪುಸ್ತಕ ಮ್ಯಾನ್ ಈಟರ್ ಬಗ್ಗೆ ಬರ್ದಾನ, ಈಗ ಎಲ್ಲಿ ನೋಡಿದ್ರು ಅವಾಗ ಕಾಣಿಸ್ತಾವ ನಮಗೆ. Thank you.
Thank you.
ಧನ್ಯವಾದಗಳು ಪಂಡಿತ್ ರಾಜೀವ್ ತಾರಾನಾಥ್ ಅವರಿಗೆ. ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಏನಾದರೂ ಮಾತಾಡೋಷ್ಟು ಶಕ್ತತೆ ನನಗಿಲ್ಲ. ಆದರೆ ಒಬ್ಬ ಶ್ರೋತೃವಾಗಿ ಈ ಸಂಗೀತವನ್ನು ಕೇಳಿದಾಗ ಜಗತ್ತಿನ ಎರಡು ಅತ್ಯಂತ ಶ್ರೀಮಂತ ಭಾಷೆಗಳು ಒಂದಾಗುವಂತಹ ಪರಿಧಿ ಪಂಡಿತ್ ರಾಜೀವ್ ತಾರಾನಾಥ್ ಅವರು. ಆ ಎರಡು ಶ್ರೀಮಂತ ಭಾಷೆಗಳು, ಒಂದು ಸಂಗೀತ, ಇನ್ನೊಂದು ಮೌನ. ಅವರ ಕಲ್ಪನಾತೀತವಾದಂತಹ ಸಂಗೀತ ಮತ್ತು ಮಧ್ಯದಲ್ಲಿ ಯೋಚನಾ ಲಹರಿಗೆ ಹೋಗುವಂತಹ ಒಂದು ಮೌನದ ಆ ಎರಡು ಹದವಾದಂತಹ ಮಿಶ್ರಣ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾದಂತಹ ಈ ಕಳೆಯನ್ನು ತಂದುಕೊಟ್ಟಿದೆ. ಹಾಗಾಗಿ ಇವತ್ತಿನ ಸಂಜೆಯನ್ನು ಆಸ್ವಾದಿಸಿದಂತಹ ತಮಗೆಲ್ಲರಿಗೂ ಮತ್ತು ಈ ಒಂದು ರಸಾಸ್ವಾದವನ್ನು ಕೊಟ್ಟಂತಹ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಗೂ ಅನಂತ ಅನಂತ ಧನ್ಯವಾದಗಳು. ಇವತ್ತಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಸಂಜೆ ಮತ್ತೆ 5:30 ಜೊತೆಯಾಗೋಣ. ಇದೇ ಸಂಖ್ಯೆಯಲ್ಲಿ ಇದೇ ಉತ್ಸಾಹದೊಂದಿಗೆ ನಾಳೆ ಕೂಡ ಬನ್ನಿ. ಶುಭರಾತ್ರಿ.